ಬಂದ್ರೆ ಬಂದು ತುಂಬಾ ವರ್ಷಗಳಾಗೋಯ್ತು. ಅದಾದ್ಮೇಲೆ ಇಲ್ಲಿ ಯೋಗೇಶ್ವರ ಸರ್ ಮತ್ತೆ ಕುಮಾರಣ್ಣ ಇನ್ನು ಚಿನ್ನಿ ಯೋಗಿ ಅವ್ರ ಬಗ್ಗೆ ಹೇಳೋದೇ ಬೇಡ. ಒಳ್ಳೆತನ ಇರೋದಕ್ಕೆ ಅವರು ಇಲ್ಲಿ ಬಂದಿದ್ದಾರೆ. ಭಗವಂತ ಎಲ್ಲರೂ ಒಳ್ಳೇದು ಮಾಡ್ಲಿ. ಮತ್ತೆ ಇದರಲ್ಲಿ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ಅನಂತಣ್ಣಂಗೆ ಮತ್ತೆ ಕುಮಾರಣ್ಣಂಗೆ ಯೋಗೇಶ್ವರ ಸರ್ಗೆ ತುಂಬಾ ಹೃದಯದ ಧನ್ಯವಾದಗಳು. ಎಲ್ಲ ಚಿತ್ರ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಶಂಕರ ತಂದೆ ತಾಯಿಯನ್ನು ಕಳ್ಕೊಂಡು ಇಬ್ಬರು ತಂಗಿಯರನ್ನ ಸಾಕುವಂತ ಜವಾಬ್ದಾರಿ ಇರುವಂತ ಒಂದು ಕ್ಯಾರೆಕ್ಟರು. ಆದ್ರೂ ಆತನಿಗೆ ಆ ತರದ ಯಾವುದೇ ಜವಾಬ್ದಾರಿ ಇದೆ ನಾನು ಅದನ್ನ ಕಾಯ್ದಿರಲ್ಲ. ಬರೀ ಕಿರಿಕ್ ಮಾಡೋದಷ್ಟೇ ಆತನ ಕೆಲಸ. ಕೆಲವು ಸ್ನೇಹಿತರನ್ನ ಕಟ್ಕೊಂಡು ಆ ಊರಿನಲ್ಲಿ ಕಿರಿಕ್ ಮಾಡಿಕೊಂಡು ಕೆಟ್ಟ ಹೆಸರನ್ನ ತಗೊಂಡು ತಿರುಗಾಡುವ ಇನ್ನೊಂದು ಕ್ಯಾರೆಕ್ಟರ್ ಎಂಟ್ರಿ ಆಗುತ್ತೆ. ಅದೇ ನಾಯಕಿ ನಟಿ ಅದ್ವಿಕಾ ಆಗ್ಬಿಡುತ್ತೆ. ಅದನ್ನು ಟಾಲೆಟ್ ಮಾಡೋದೇ ಆತನಿಗೆ ಕಷ್ಟ ಆಗುತ್ತೆ. ಈ ತರ ಕತೆ ಬೆಳ್ಕೊಂಡು ಹೋಗ್ತಾ ಹೋಗುತ್ತೆ. ಹೋಗ್ತಾ ಹೋಗ್ತಾ ಕೊನೆಯಲ್ಲಿ ಬರ್ತಾ ಬರ್ತಾ ಕಾಮಿಡಿ ಸೀರಿಯಸ್ ಆಗುತ್ತೆ. ಫೈಟ್ ಶೋ ಆಕ್ಷನ್ ಎಲ್ಲಾ ಇರುತ್ತೆ ಜೊತೆ ಜೊತೆನಲ್ಲಿ. ಕೊನೆಗೆ ಬರ್ತಾ ಬರ್ತಾ ಕತೆ ಆಗ ಕತೆ ಯಾವ ಹೇಗೆ ಎಂಡ್ ಆಗುತ್ತೆ ಅನ್ನೋದೇ ಒಂದು ಕೇಳಿರುವಂತ ತಿರುಳೆ ಅದು. ನಾನು ಹೇಳಿದ್ರು ಕೂಡ ಸಲ ಸೀತಾ ನಿಮಗೆ ಆ ಒಂದು ಮಜಾ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಜನಗಳ ಆ ಒಂದು ವಿಶ್ವಾಸದಿಂದ ನಾನು ಧೈರ್ಯವಾಗಿ ಹೇಳ್ತಾ ಇದ್ದೀನಿ. ಕಿರಿಕ್ ತೆರೆಗೆ ಬರೋದಕ್ಕೆಲ್ಲ ಇದಾಗಿದೆ ನೋಡಿ. ನಮ್ಮನ್ನ ಹರಿಸಿ ಆಶೀರ್ವದಿಸಿದಂತೆ ಸರ್ ಗೆ ತುಂಬಾ ಧನ್ಯವಾದಗಳು ಸರ್ ನಿಮ್ ಜೊತೆ ಒಂದು ಕೆಲಸ ಮಾಡೋದಕ್ಕೆ. ಅಂಡ್ ಶ್ಯಾಮ್ ಸರ್ ಹೇಳ್ಬೇಕಂದ್ರೆ ಮದಗಜ ಜೆಂಟ್ಲ್ಮನ್ ಆದ್ಮೇಲೆ ಮತ್ತೆ ಈ ತರ ಈ ಸಾಂಗ್ ಬರ್ತಾ ಇದೆ ನೋಡಂತ ಇದೊಂದು ಹಿಟ್ ಕೊಡುತ್ತೆ ಅಂತ ಅನ್ಕೊಂಡಿದ್ದೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.